ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಬ್ರು ಕಮೆಂಟ್ ಹಾಕಿದ್ದಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ ಅಂತ. ಹಾಗಾದ್ರೆ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ನಿಮಗೂ 8ನೇ ಕಂತಿನ ಹಣ ಬಂದಿಲ್ವಾ? ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸಾಗಿ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ. ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೋತೀರಾ. ಇಲ್ಲಿ ನಾವು ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವರು ಡೌಟ್ಸ್ನಗಳನ್ನ ಕೇಳ್ತಾ ಇದ್ದೀರಾ. ನಮಗೆ ಗೃಹಲಕ್ಷ್ಮಿ ಯೋಜನೆದು ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ಕೆಲವರು ಹೇಳ್ತಾನೆ ಇದ್ದೀರಾ. ಆದರೆ ಈ ತಿಂಗಳು ಏನಾಗಿದೆ ಅಂದರೆ, ಎಷ್ಟೊಂದು ಜನಕ್ಕೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲದೆ ಇರೋರಿಗೆ, ಎಷ್ಟೊಂದು ಜನಕ್ಕೆ ಅವ್ರ ಖಾತೆಗಳಿಗೆ 2,000 ರೂಪಾಯಿನ ಹಾಕೊಟ್ಟಿದ್ರೆ, ಅಂದರೆ ಫುಲ್ಲು ಕಂಬೈನ್ ಮಾಡಿ ಒಂದು 5-6 ತಿಂಗಳದು ಒಟ್ಟಿಗೆ ಹಾಕೊಟ್ಟಿದ್ರೆ, ನಿಮಗೇನಾದರೂ ಬಂದಿಲ್ಲ ಅಂದರೆ ಈ ತಿಂಗಳು 31ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿ. ಇನ್ ಕೇಸ್ ಆಮೇಲೂ ಕೂಡ ಬರ್ತಾ ಇಲ್ಲ ಅಂದರೆ, ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತೊಗೊಂಡೋಗಿ ಅಲ್ಲಿ ನೀವು ಡಾಟಾನ ವೆರಿಫೈ ಮಾಡಿಕೊಂಡು ಚೆಕ್ ಮಾಡಿ ಅಲ್ಲಿ ಕೇಳಬೇಕಾಗುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಇವಾಗ 7ನೇ ಕಂತಿನ ಹಣದ ಬಗ್ಗೆ ಬರೋದಾದರೆ, ಇಲ್ಲಿ ನೋಡಿ 7ನೇ ಕಂತಿನ ಹಣ ಆಗಲೇ ಕಳೆದ 2-3 ದಿನಗಳಿಂದ ಎಷ್ಟೊಂದು ಜನಕ್ಕೆ ಆಗಲೇ ಅವ್ರ ಖಾತೆಗಳಿಗೆ ಬಂದಿದೆ. ನಿಮಗೆ ಏನಾದರೂ ಬಂದಿಲ್ಲ ಅಂದರೆ ಈ ತಿಂಗಳು ಕೊನೆವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಈ ತಿಂಗಳು ಕೊನೆಯಾದರೂ ಬಂದಿಲ್ಲ ಅಂದರೆ, ನಿಮಗೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ 7ನೇ ಕಂತಿನ ಹಣ ರಿಸೀವ್ ಮಾಡ್ಕೋತೀರಾ. ಏನಾಗುತ್ತೆ ಅಂದರೆ, ಕೆಲವ್ರಿಗೆ ಬೇಗ ಆಗ್ತಾರೆ ಹಣನ, ಕೆಲವ್ರಿಗೆ ನಿಧಾನಕ್ಕೆ ಆಗ್ತಾರೆ. ಅದರೂ ನಿಮ್ಮ ಲಕ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದರಿಂದ ಕೆಲವ್ರು ಬೇಗ ರಿಸೀವ್ ಮಾಡ್ಕೊಂಡಿದ್ರೆ ನಿಮಗೆ ಹಣ ಇನ್ನೂ ಬಂದಿಲ್ಲ, ಬರುತ್ತೆ ವೆಯ್ಟ್ ಮಾಡಿ ಅಂತ ಎಲ್ಲ ಕೆಡ್ಸ್ಕೊಬಿಡಿ. 6ನೇ ಕಂತಿನ ಹಣದವರೆಗೂ ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂದರೆ 7ನೇ ಕಂತಿನ ಹಣ ನಿಮ್ಗೆ ಆರಾಮಾಗಿ ಬರುತ್ತೆ, ನೀವೇನು ಕೂಡ ತಲೆ ಕೆಡ್ಸ್ಕೊಳ್ಳಾಗತ್ತೀರ. ಇಲ್ಲಿ ನೀವು ನೋಡ್ಬೋದು 8ನೇ ಕಂತಿನ ಹಣ ಬಂದಿಲ್ಲ ಅಂತ ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದೀರಾ. ಈ ಒಂದು ಕಮೆಂಟ್ನ ನೋಡಿದ ತಕ್ಷಣ ನಿಮಗೂ ಕೂಡ ಕಾಮನ್ ಆಗಿ 2 ಡೌಟ್ ಬರುತ್ತೆ. ನಮಗೂ 8ನೇ ಕಂತಿನ ಹಣ ಬಂದಿಲ್ವಲ್ಲ, ಯಾವಾಗ ಬರುತ್ತೆ? ಹಾಗಾದರೆ 8ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ? ಈ ರೀತಿ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ. ಯಾಕೆಂದರೆ ಇದುವರೆಗೂ ಕೂಡ ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿರೋದು 7ನೇ ಕಂತಿನ ಹಣ. ಅಂದರೆ ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ 14,000 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟು 2,000 ರೂಪಾಯಿ ಬರಬೇಕಾಗಿರುತ್ತೆ 8ನೇ ಕಂತಿನ ಹಣದು. ಇದೇನಾದರೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ಯಾವಾಗ ಬಿಡುಗಡೆ ಆಗಿರುತ್ತೆ, ಈ ರೀತಿ ನಿಮಗೆ ಸಾಕಷ್ಟೊಂದು ಪ್ರಶ್ನೆಗಳಿರುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ನ ಕೊಡೋದಾದರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣನೇ ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿರುತ್ತೆ ಕಳೆದ ಒಂದು 2-3 ದಿನಗಳ ಹಿಂದೆ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ 7ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮ್ಮ ಇನ್ನೂ ಖಾತೆಗೆ ಬಂದೇ ಇಲ್ವಲ್ಲ, 2,000 ರೂಪಾಯಿ ಯಾವಾಗ ಬರುತ್ತೆ, ಈ ತಿಂಗಳು ಬರುತ್ತಾ ಬರಲ್ವಾ ಅಂತ ಒಂದು ಕನ್ಫ್ಯೂಷನಲ್ಲೇ ಇದ್ದರೆ, ಇವಾಗ 8ನೇ ಕಂತಿನ ಹಣ ನಿಮಗೆ ಸ್ವಲ್ಪ ಕೆಲವರಿಗೆ ಕನ್ಫ್ಯೂಷನ್ ಆಗಿದೆ, ಬೇರೆಯವ್ರಿಗೆಲ್ಲ 8ನೇ ಕಂತಿನ ಹಣ ಬಂದಿದೆ ಅಂತ, ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ. ಇಲ್ಲಿ ನೋಡಿ 8ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ, ಈ ರೀತಿ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಮಾಡೋದಾದರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು 1 ತಿಂಗಳಲ್ಲಿ ನಿಮಗೆ ಬರೀ 2,000 ರೂಪಾಯಿ ಅಷ್ಟೇ ಹಾಕೋದು, ಒಟ್ಟಿಗೆ 4,000 ಹಾಕಲ್ಲ. ನಿಮಗೆ ಇದುವರೆಗೂ ಕೂಡ 7ನೇ ಕಂತಿನ ಹಣ ಅಷ್ಟೇ ಬಂದಿರೋದು. 8ನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಈ ತಿಂಗಳು ಯಾರಿಗೂ ಕೂಡ ಬರಲ್ಲ. 8ನೇ ಕಂತಿನ ಹಣ ನಿಮ್ಮ ಎಲ್ಲ ಖಾತೆಗೂ ಕೂಡ ಬರೋದು ಮುಂದಿನ ತಿಂಗಳು, ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 8ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿರೋದಿಲ್ಲ. ಮತ್ತು ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರ ಡೌಟ್ ಕ್ಲಾರಿಫಿಕೇಶನ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.